ದೆವ್ವ ಅನ್ನೋದು ನಮ್ಮ ಮನಸ್ಸು ಮನಸ್ಸಿನ ಒಂದು ಭಾಗ ಅದು ದೆವ್ವ ದೇವರು ಎಲ್ಲವನ್ನೂ ಮನುಷ್ಯನೇ ಸೃಷ್ಟಿ ಮಾಡಿರೋದು ಅನ್ನೋದನ್ನು ಹೇಳೋದಕ್ಕೆ ಇವರೆಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಯಾವಾಗ ಸಫಲ ಆಗುತ್ತೆ ಅಂದರೆ ಇಂಥ ವಿಜ್ಞಾನ ಸಮ್ಮೇಳನಗಳನ್ನು ಎಲ್ಲರೂ ನೋಡಬೇಕು ಎಲ್ಲರೂ ಕೇಳಬೇಕು ನಾಳೆವರೆಗೂ ಇದ್ದು ಇದನ್ನು ಎಲ್ಲರೂ ಅನುಭವಿಸ್ಬೇಕು ಆಗ ಮಾತ್ರ ಏನು ನಡೀತಾ ಇದೆ ಇಲ್ಲಿ ಅನ್ನೋವಂಥದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ನಾವು ಮೊದಲೇ ಎರಡು ಮೂರು ತಿಂಗಳು ಮೊದಲೇ ನಾನು ಒಂದು ಒಪ್ಕೊಂಡಿರೋದ್ರಿಂದ ನಾನು ಅಂಥ ಅಮೂಲ್ಯವಾದಂಥ ಈ ಗಳಿಗೆಗಳನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಾಂಬೆನಲ್ಲಿ ನಾಳೆ ಪ್ರೋಗ್ರಾಮ್ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ನೋಡಿ ಬುದ್ಧನ ಬೆಳಕಿನ ಬಗ್ಗೆ ನಮಗೆ ತಿಳುವಳಿಕೆ ಕೊಡುವಂಥ ನಾಟಕಗಳಿದ್ದಾವೆ ವಿಜ್ಞಾನದ ಸಂಬಂಧಪಟ್ಟಂಥ ಎಲ್ಲ ವಸ್ತು ಪ್ರದರ್ಶನಗಳು ಇಲ್ಲಿದ್ದಾವೆ ಎಲ್ಲವನ್ನು ತಾವು ನೋಡಬೇಕು ಮಾನ್ಯ ನಮ್ಮ ಇವರು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯವರು ಇದಕ್ಕೆ ಸಹಾಯ ಮಾಡಿರೋದು ಮತ್ತು ಇವತ್ತು ಕುವೆಂಪು ಅವರ ಹುಟ್ಟುಹಬ್ಬ ಮತ್ತು ನಟರಾಜ್ ಅವರ ಹುಟ್ಟುಹಬ್ಬ ಇವೆಲ್ಲರಿಗೂ ಕೂಡ ನಾವು ಇವತ್ತು ಅಭಿನಂದಿಸಬೇಕಾಗಿದೆ ನೂರು ದೇವರನ್ನು ನೂಕಾಚೆ ದೂರ ಭಾರತಾಂಬಿಯ ದೇವಿ ಪೂಜಿಸುವ ಬಾರ ಅನ್ನೋ ಮಾತನ್ನು ಹೇಳಿದಂಥ ಕುವೆಂಪು ಎಷ್ಟು ನಂಬಿದರೆ ಏನೋ ಒಂದೆಷ್ಟು ನಂಬದಿರ ನಿನ್ನ ನೀನು ಅಂತ ಅವ್ರು ಕೇಳಿದರು ಎಷ್ಟು ನಂಬ್ತೀಯ ನೀನು ಆದರೆ ನಿನ್ನನ್ನು ನಂಬು ಯಾರು ತನ್ನನ್ನು ತಾನು ನಂಬ್ತಾರೋ ಅವರು ಮಾತ್ರ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ದೇವರು ದೆವ್ವ ಇಂಥವೆಲ್ಲವೂ ಕೂಡ ನಮ್ಮ ಒಳಗೆ ಇರುವಂಥ ಭಾಗ ಅವುಗಳನ್ನು ಹೇಗೆ ದೂರ ಮಾಡಬೇಕು ಅನ್ನೋದನ್ನು ಅವರು ತೋರಿಸ್ಕೊಡ್ತಾರೆ ನಟರಾಜ್ ಅವರು ನೋಡಿ ಅವರು ಎರಡು ಸಕ್ಕರೆ ಅಂಥದ್ದೇನೋ ಹಾಕಿದರು ಆಮೇಲೆ ಒಂಚೂರು ಏನೋ ಹಾಕಿದ್ರು ಅದು ಉಕ್ಕಿ ಎಲ್ಲ ಹಾಲಿನ ಥರ ಬಂದ್ಬಿಡ್ತು ಉದ್ಘಾಟನೆ ಮಾಡಿದಾಗ ಅದನ್ನು ಇನ್ನೊಬ್ಬರು ಏನು ಮಾಡ್ತಾರೆ ಅಂದರೆ ತೋರಿಸಿ ನಮಗೆ ಮಾಟ ಮಂತ್ರ ಅಂತ ಹೇಳಿ ಹಣ ಸುಲೀತಾರೆ ಅವ್ರು ಮಾಡ್ತಿರೋದು ಇಷ್ಟೇ ನೀವು ದೇವ್ರನ್ನು ನಂಬೇಡ್ರಿ ನೀವು ಅದು ಮಾಡ್ರಿ ಇದು ಮಾಡ್ರಿ ಅಂತ ಎಲ್ಲೂ ಹೇಳಿಲ್ಲ ಅವರು ಅವ್ರು ಹೇಳ್ತಿರೋನೇನೆಂದರೆ ಏನು ದೇವರು ಅಂದ್ರೇನು ನೀವು ಯಾರನ್ನು ನಂಬ್ತಾ ಇದ್ದೀರೋ ಅದರ ಅದರ ಹೆಸರಿನಲ್ಲಿ ಏನೇನು ಅನ್ಯಾಯ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಇವತ್ತು ಏನೆಲ್ಲ ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದ್ದಾವೆ ಶೋಷಣೆ ನಡೀತಾ ಇದೆ ಅದರಿಂದ ಮುಕ್ತರಾಗುವಂಥ ಒಂದು ಭಾರತವನ್ನು ನಾವು ಕಾಣಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಈ ಈ ಒಂದು ಸಮ್ಮೇಳನದ್ದು ಮತ್ತು ಹುಲಿಕಲ್ ನಟರಾಜರವರಂಥ ಸಾರ್ಥಕ ಬದುಕನ್ನು ಬದುಕ್ತಾ ಇರುವಂಥ ಜನ ಇವತ್ತು ಲಿಂಗ್ಸುಗೂರು ರಾಯಚೂರು ಭಾಗದಲ್ಲಿರೋದು ಬಹಳ ಖುಷಿಯ ವಿಚಾರ ನಾನು ಕೂಡ ದೇವದುರ್ಗದಲ್ಲಿ ಎಮ್ ಎಲ್ ಎ ಆಗಿದ್ದೆ ರಾಯಚೂರು ನನ್ನ ಕರ್ಮಭೂಮಿ ನಾನು ಅಲ್ಲಿಂದನೇ ಕಾದಂಬರಿ ಬರೆದಿದ್ದು ಪ್ರಶಸ್ತಿ ಪಡೆದಿದ್ದು ಈ ಭೂಮಿಯ ಋಣ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಇವತ್ತು ಈ ವಿಜ್ಞಾನಿಗಳು ಕೂಡ ಬಂದಿದ್ದಾರೆ ನಮ್ಮ ಇಸ್ರೋ ವಿಜ್ಞಾ ವಿಜ್ಞಾನಿಗಳು ಇವತ್ತು ಏನೆಲ್ಲ ಮಾತಾಡಿದರು ಅಪ್ಪಟ ಕನ್ನಡದಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅವರು ಗೂಟ ಬಡಿದಾಗ ಪಂಚೆ ಒಂಚೂರು ಸಿಕ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟ ಅಂದ್ರಲ್ಲ ಅಂಥ ಕಥೆಗಳು ಬಹಳ ಇದ್ದಾವೆ ನಾವು ನಂಬಿ ಎಷ್ಟರ ಮಟ್ಟಿಗೆ ಭ್ರಮೆಯಲ್ಲಿದ್ದೀವಿ ಅಂದರೆ ಏನಾದರೂ ಕೂಡ ದೇವರು ದೆವ್ವ ಅನ್ನೋದನ್ನು ನಂಬೋದು ಬಿಡೋದಿಲ್ಲ ನಾವು ಅಂಥ ನಂಬಿಕೆಗಳಿಂದ ನಾವು ಮುಕ್ತರಾಗಬೇಕು ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಅನ್ನುವಂಥ ಕಾರಣದಿಂದ ಈ ಎರಡು ದಿನಗಳ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಒಂದು ಕನಸಿನ ಗ್ರಾಮ ತೋರಿಸಿದರು ಭಾಳ ಖುಷಿಯಾಗತ್ತೆ ಆ ವಿಜ್ಞಾನ ಗ್ರಾಮ ಆದರೆ ನಾವೇನಾರ ನಾವು ಜೀವಂತವಾಗಿದ್ದರೆ ಅದರಲ್ಲಿ ಮತ್ತೆ ಮತ್ತೆ ಅದೇ ದೇವಾಲಯ ನಮಗೆ ಆ ದೇವಾಲಯಕ್ಕಿಂತ ಬೇರೆ ದೇವಾಲಯ ಇಲ್ಲ ಎಲ್ಲ ದೇವರುಗಳಿಗೂ ಮೀರಿದಂಥ ಸಂವಿಧಾನ ಮತ್ತು ವಿಜ್ಞಾನ ಇವು ನಮ್ಮ ದೇವರು ಅಂತ ಭಾವಿಸ್ಬೇಕಾದಂಥ ಕಾಲ ಇದೆ ಈಗ ಆದ್ದರಿಂದ ಇದನ್ನು ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಒಂದು ತತ್ವವನ್ನು ಈ ಸಂದೇಶವನ್ನು ಈ ಒಂದು ಸಮ್ಮೇಳನ ಕೊಡ್ತಾ ಇದೆ